ಸ್ವಾಮಿ ವಿವೇಕಾನಂದರ ಭಾಷಣ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರು ಭಾರತೀಯ ಯುವ ಜನತೆಗೆ ನೀಡಿದ ಕರೆ ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಇವರು ಕೋಲ್ಕತ್ತಾದಲ್ಲಿ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸಿದರು ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಅಮೆರಿಕಾದ ಚಿಕ್ಕಾಗೋ ನಗರದ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅವರು ವೇದಾಂತವನ್ನು ಕುರಿತು ಮಾಡಿದ ಭಾಷಣ ವಿಶ್ವ ವಿಶ್ವವಿಖ್ಯಾತರನ್ನಾಗಿಸಿತ್ತು ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿದ ವಿವೇಕಾನಂದರು ಭಾರತದ ಅಂದಿನ ಸಾಮಾಜಿಕ ಸ್ಥಿತಿ ಕತೆಯನ್ನು ಕಂಡು ಮರಗಿದರು ಎಲ್ಲಿಯವರೆಗೆ ಜನರು ಹಸಿವು ಬಡತನ ಮತ್ತು ಅಜ್ಞಾನದಲ್ಲಿರುವವರೋ ಅಲ್ಲಿಯವರೆಗೂ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರ ಒಂದು ಚಿಕ್ಕ ಭಾಷಣ ಯುವ ಜನತೆಗೆ ನೀಡಿರುವಂಥ ಅವರ ಕರೆಗಳು ಸಂದೇಶಗಳು ಅವರ ಒಂದು ಒಳ್ಳೆಯ ಮಾತುಗಳು ಇವ ಜನ ಜನರಿಗೆ ಪ್ರೇರಕವಾಗಿವೆ ನಿಮಗೂ ಕೂಡ ಸ್ವಾಮಿ ವಿವೇಕಾನಂದರ ಈ ಭಾಷಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು